हेलो फ्रेंड्स, वेरी गुड मॉर्निंग ऑल. वेलकम बैक टू सौम्या व्लॉग्स इन कन्नड. इवत्तिन व्लॉग तुम्बाने इंटरेस्टिंग आगिरुत्ते. सो ट्रैवलिंग एल्ल इरुत्ते. सो ई व्लॉग्न एंजॉय माड्तीरा अंत अन्कोतीनि. इवत्तु हुण्णिमे आगिरोद्रिंद मॉर्निंग एद्बिट्टु पूजे एल्ल मुगिसायितु. सो नोड्बोदु नीवु देवर मने कंप्लीट आगि पूजे आगिदे. हाय फ्रेंड्स, गुड मॉर्निंग, वेलकम बैक टू सौम्या व्लॉग्स इन कन्नड. इवत्तु भानुवार हुण्णिमे. सो स्नान पूजे एल्ल आयितु, ब्रेक्फास्ट कूड आयितु, ब्रेक्फास्ट दोसे. ಈಗಷ್ಟೇ ಈಗ ಟೀ ಕುಡಿತಾ ಇದ್ದೀನಿ. ಸೊ ತುಂಬಾ ಚಳಿ ಇದೆ. ಸೊ ಬಿಸಿದೇನಾದರೂ ಬೇಕು. ಹಾಗಾಗಿ ಪೂಜೆ ಆಯಿತು, ಮಧ್ಯಾಹ್ನ ಅಡುಗೆ ನೋಡಬೇಕು. ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಹೊರಟಿದ್ದೀವಿ ಕೂಡ. ತುಂಬಾ ಚಳಿ ಇದೆ ಫ್ರೆಂಡ್ಸ್, ನಡಿನ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಬಿಸಿಯಾಗಿ ಏನಾದರೂ ಕುಡಿಬೇಕು. ಸ್ವಲ್ಪ ಟೀ ಕುಡಿತಾ ಇದ್ದೀನಿ. ಮೇಲ್ಗಡೆ ಬಿಸಿಲಿದೆ, ಬಟ್ ಲೇಟ್ ಆಗುತ್ತೆ. ಅದಕ್ಕೆ ಇಲ್ಲೇ ಹೊರಗಡೆ ನಿಂತ್ಕೊಂಡು ಕೂದಲು ಡ್ರೈ ಮಾಡ್ಕೋಬೇಕು. ವಿಹಾನ ಸ್ನಾನ ಆಗಿಲ್ಲ ಮಾಡಿಸ್ಬೇಕು ನಮಗೆ. ಸೊ ಪೂಜೆ ಎಲ್ಲ. ಸೊ ಹೊರಗಡೆ ಹೋಗ್ತಾ ಇದ್ದಾನೆ. ಸೊ ಚೇರ್ ಹಾಕೊಂಡು ಕೂತಿದ್ದೆ. ಹೊರಗಡೆ ಬಂದರೆ, ಹೊರಗೆ ಬಂದರೆ ಗಾಳಿ, ಒಳಗಿದ್ರೆ ಚಳಿ, ಈ ಥರ ಆಗ್ಬಿಟ್ಟಿದೆ ವೆದರು. ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಹೋಗಿ ಬಂದ್ರೆ ಹಸ್ಬೆಂಡ್ ಊರಿಗೆ ಹೋಗ್ತಾರೆ. ಸೊ ನಾಳೆ ನಮ್ಮ ತೋಟದಲ್ಲಿ ಅಡಿಕೆನ ಕುಯ್ಯೋದು. ಹಾಗಾಗಿ ಸಂಜೆ ಊರಿಗೆ ಹೋಗ್ತಾರೆ. ಸೊ ನಾವೇನು ಹೋಗಲ್ಲ, ಬಿಕಾಸ್ ರಿಯಾನ್ಗೆ ಸಡನ್ಲಿ ವೆದರ್ ಚೇಂಜ್ ಆದರೆ ಆಗಲ್ಲ. ಸೊ ತುಂಬ ಚಳಿ ಇರೋದ್ರಿಂದ. ಮತ್ತು ಇನ್ನೊಂದು ಅಂದರೆ, ನಾವು ವಿಹಾನ್ ಜೊತೆ ವಿಹಾನ್ ಕರ್ಕೊಂಡು ಹೋಗ್ಬಿಟ್ರೆ ಅವ್ರ ಪಪ್ಪಂಗೊಂದು ಕೆಲಸ ಮಾಡೋಕ್ಕೆ ಬಿಡಲ್ಲ. ಸೊ ಹಾಗಾಗಿ ಸೊ ವೀಕೆಂಡ್ಸಲ್ಲೇ ತೋಟದ ಕೆಲಸಗಳನ್ನ ಮುಗಿಸ್ಕೋಬೇಕು. ಅಲ್ಲಿ ನೋಡಿ ಚೀಲಗಳನ್ನು ತಂದಿದ್ದಾರೆ ನೆನ್ನೆ ಅಡುಗೆ ಎಲ್ಲ ಇದು ಮಾಡಲಿಕ್ಕೆ. ಹಾಗಾಗಿ ಸೊ ನಾನು ಇಲ್ಲಿರ್ತೀವಿ. ಅವ್ರು ಹೋಗ್ಬಿಟ್ಟು ಬರ್ತಾರೆ, ನಾಳೆ ಸಂಜೆ ಬರ್ತಾರೆ. ನಾಳೆ ಅಷ್ಟೇ ಆಫೀಸ್ ಲೀವ್ ಹಾಕಿದ್ದಾರೆ. ಸೊ ಲೀವ್ ಸಿಗೋದು ತುಂಬ ತುಂಬ ಕಷ್ಟ. ಆ್ಯಕ್ಚುಲಿ ಕಪ್ಪಲ್ಲಿ ಟೀ ಕುಡಿಯೋಕ್ಕಿನ್ನೋ ಒಂಥರ ಚೆನ್ನಾಗಿ ಅನಿಸುತ್ತೆ. ಟೀ ಆಗಿ ರೋಸ್ ಬಿಟ್ಟಿದೆ ನೋಡ್ಬೋದು. ಸೊ ತುಂಬಾ ಚೆನ್ನಾಗಿದೆ. ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಬ್ಯಾಗ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಈ ತರಕಾರಿ ತಂದರೆ ಇವತ್ತು ತೋರಿಸ್ತೀನಿ. ಸೊ ಇದು ವೆಜಿಟೇಬಲ್ಸ್ ತಂದಿದ್ದಾರೆ. ಸೊ ಯಾವುದೂ ರೇಟ್ ಕಡಿಮೆ ಇಲ್ಲ, ಎಲ್ಲ ತುಂಬ ಜಾಸ್ತಿ ಇದೆ. ಬಟ್ ಅದು ತಿಂದೇ ಇರೋಕ್ಕಾಗಲ್ಲ, ಬಿಕಾಸ್ ಮಿನಿಮಮ್ ತರಕಾರಿಗಳು ಬೇಕೇ ಬೇಕು. ಬಿಕಾಸ್ ವೆಜಿಟೇಬಲ್ಸ್ ತಿನ್ನಲೇಬೇಕು ಈ ಕಾಲದಲ್ಲಿ. ಸೊ ತಂದಿದ್ದಾರೆ, ನಾನು ತೋರಿಸ್ತೀನಿ. ಸೊ ನೋಡ್ಬೋದು, ಈರುಳ್ಳಿ, ಬೆಂಡೆಕಾಯಿ, ಮೆಣಸಿನ್ಕಾಯಿ, ಕ್ಯಾರೆಟ್, ಆಲೂಗಡ್ಡೆ. ಸೊ ಈಗ ಕೋವಿಡ್ ಇರೋದ್ರಿಂದ ನಾವು ತಂದ ತಕ್ಷಣ ಒಳಗ್ತಾರಲ್ಲ, ಒಂದು ಹಾಫ್ ಆನ್ ಅವರ್ ಟು ಒನ್ ಅವರ್ ಹೊರಗಡೆ, ಅಂದರೆ ನಾನು ಸ್ವಲ್ಪ ಬಿಸಿಲಿಗೆ ಎಳೆ ಬಿಸಿಲಲ್ವ ಬೆಳಿಗ್ಗೆ ಅಲ್ಲಿಟ್ಟಿರ್ತೀನಿ. ಸೊ ಆಮೇಲೆ ಒಳಗ್ತಾರೋದು. ಇದನ್ನು ನಾನು ಈವ್ನಿಂಗ್ ಅಂದರೆ ದೇವಸ್ಥಾನದಿಂದ ಬಂದು ಎಲ್ಲ ನೀಟಾಗಿ ಕವರ್ ಮಾಡಿ ಫ್ರಿಜ್ಜಿಗೆ ಇಡಬೇಕು. ಹಾಗಾಗಿ ಈ ಟೈಮ್ ಬೇರೆ ಆಗ್ತಾ ಇದೆ. ಸೊ ವಿಹಾನ್ಗೆ ಹಾಲು ಕುಡಿಸ್ಬೇಕು. ಅವಂದು ಕೂಡ ಬ್ರೇಕ್ಫಾಸ್ಟ್ ಆಯಿತು. ಸೊ ತುಂಬ ಚಳಿ ಇದೆ, ಸ್ಕಿನ್ ತುಂಬಾ ಡ್ರೈ ಆಗುತ್ತೆ. ಸೊ ನಾನು ಹೋದ ವಾರ ಬನಾನಾ ಫೇಸ್ ಪ್ಯಾಕ್ ಹಾಕಿದ್ದೆ. ಸೊ ಅದಕ್ಕೆ ಸ್ವಲ್ಪ ಸ್ಕಿನ್ ಇವಾಗಲೂ ಕೂಡ ಸಾಫ್ಟ್ ಇದೆ, ಇಲ್ಲಾಂದರೆ ಎಷ್ಟು ನನ್ನ ಸ್ಕಿನ್ ತುಂಬ ತುಂಬ ಡ್ರೈ, ಎಲ್ಲಥರ ಬೇಜಾರಾಗ್ಬಿಡುತ್ತೆ. ಏನು ಹಚ್ಚೋಕ್ಕೂ ಎಲ್ಲರೂ ಹೋಗೋಕ್ಕೆ ಬೇಜಾರಾಗುತ್ತೆ, ಅಷ್ಟು ಡ್ರೈ ಆಗುತ್ತೆ ಸ್ಕಿನ್. ಎಸ್ಪೆಷಲಿ ಈ ಪಾಟ್ ತುಂಬಾ ಡ್ರೈ ಆಗಿಬಿಡುತ್ತೆ. ಸೊ ನಾನು ಲಾಸ್ಟ್ ವೀಕ್ ಬನಾನಾ ಫೇಸ್ ಪ್ಯಾಕ್ ಅಪ್ಲೈ ಮಾಡಿದ್ದಕ್ಕೆ ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್, ಇನ್ನೂ ಕೂಡ ಸಾಫ್ಟ್ ಇದೆ, ಇನ್ನೂ ಕೂಡ ಗ್ಲೋನೆಸ್ ಇದೆ. ಸೊ ಇದೇ ರೀತಿ ವಾರಕ್ಕೊಂದ್ಸಲ ಏನಾದರೂ ಈ ರೀತಿ ಫೇಸ್ ಪ್ಯಾಕ್ಗಳನ್ನ ಮಾಡ್ಕೋಬೇಕು, ಮನೆಯಲ್ಲೇ ಇರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ. ಇದರಿಂದ ನಮ್ಮ ಸ್ಕಿನ್ ತುಂಬಾ ಚೆನ್ನಾಗಾಗುತ್ತೆ, ಗ್ಲೋ ಕೂಡ ಆಗುತ್ತೆ. ಸೊ ಟೀ ಕುಡಿದಾಯ್ತು, ಮತ್ತೆ ಸ್ವಲ್ಪ ಚೇರ್ ಹಾಕ್ಕೊಂಡು ಕೂತ್ಕೋತೀನಿ. ಬಿಕಾಸ್ ಸ್ವಲ್ಪ ಬಿಸಿಲು ಬರುತ್ತಿರಲಿ. ಇಲ್ಲಿ ವಿಹಾನ್ ನಿಂತಿದ್ದಾನೆ. ಹಾಯ್ ವೇಳು ವಿಹಾನ್. ಸೊ ಅವನವ್ರ ಪಪ್ಪ ಇರೋದಕ್ಕೆ ಫುಲ್ ಖುಷಿಯಾಗಿದ್ದಾನೆ. ಸೊ ಟೀ ಪುಡಿ ಡಿಕಾಕ್ಷನ್ ನಾನು ರೆಗ್ಯುಲರ್ ಆಗಿ ಎಣ್ಣೆ ಹಚ್ಕೊಂಡಿದ್ದಾರೆ ಸ್ನಾನ ಮಾಡಬೇಕು ಅವರೇನು. ಸೊ ಹಾಗಾಗಿ ನಮ್ಮ ಟೀ ಪುಡಿ ಡಿಕಾಕ್ಷನ್ ಯಾವುದನ್ನು ಕೂಡ ವೇಸ್ಟ್ ಮಾಡಲ್ಲ. ಸೊ ಅದು ತುಂಬಾ ಗಿಡಗಳು ತುಂಬ ಚೆನ್ನಾಗುತ್ತೆ. ಬಿಕಾಸ್ ನಾವು ಬೇರೆ ಏನು ಗಿಡಗಳನ್ನ ನಾವು ಪ್ಲ್ಯಾಂಟ್ ಮಾಡಿದಾಗಿಂದ ನಾವು ಬೇರೆ ಏನೂ ಹಾಕಿಲ್ಲ, ಸಪ್ಲಿಮೆಂಟ್ಸ್ ಥರ ಏನೂ ಹಾಕಿಲ್ಲ. ಜಸ್ಟ್ ಇದ್ದ ಟೀ ಪುಡಿ ಡಿಕಾಕ್ಷನ್ ಹಾಕ್ತೀವಿ ಅಷ್ಟೇ. ಬಿಟ್ಟರೆ ಅದ್ರದ್ದು ಎಲೆಗಳೆಲ್ಲ ಉದುರುತ್ತಲ್ಲ, ಅದನ್ನೆಲ್ಲ ಸ್ವಲ್ಪ ಮಣ್ಣಲ್ಲಿ ಮುಚ್ಚಿಬಿಡ್ತೀವಿ, ಆದರೆ ಅದೇ ಸ್ವಲ್ಪ ಗೊಬ್ಬರ ಆಗುತ್ತೆ. ಇಷ್ಟೇ ನಾವು ಹಾಕೋದು, ಬೇರೆ ಏನೂ ಹಾಕೋದಿಲ್ಲ. ಸೊ ನೀವು ಕೂಡ ಅಷ್ಟೇ, ಮನೇಲಿ ಟೀ ಮಾಡಿದ್ರೆ ಆ ಡಿಕಾಕ್ಷನ್ನ ಲಾಸ್ಟಿಗೆ ಉಳಿಯುವಂಥ ಅದು ಕಿಟಿ ಪುಡಿನ ಗಿಡಗಳಿಗೆ ಹಾಕಿ ತುಂಬಾ ಒಳ್ಳೆ ಗೊಬ್ಬರ ಆಗುತ್ತೆ. ಸೊ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ.
ಸೊ ಹೂ ಗಿಡ ಹೂವೆಲ್ಲ ಚೆನ್ನಾಗಿ ಬಿಡುತ್ತೆ. ಸೊ ನೋಡ್ಬೋದು ನಾವು ಗಿಡಗಳು ಯಾವ ರೀತಿ ಬಂದಿದೆ ಅಂತ. ಇವತ್ತು ದಾಸವಾಳಗಳಷ್ಟು ಬಿಟ್ಟಿಲ್ಲ, ನಿನ್ನೆ ಒಂದು 5 ಬಿಟ್ಟಿತ್ತು, ಇವತ್ತಿಲ್ಲ. ಸೊ ಮತ್ತೆ ಒಣಗಿರೋ ಹೂ ಕೂಡ ಅಲ್ಲೇ ಬೀಳುತ್ತೆ, ಅದು ಕೂಡ ಕರ್ಗಿ ಕಾಂಪೋಸ್ಟ್ ಗೊಬ್ಬರ ಆಗುತ್ತೆ. ಸೊ ನಿಮಗೆ ತೋರಿಸ್ತೀನಿ ಗಿಡಗಳು. ಸೊ ನೋಡ್ಬೋದು ಎಲ್ಲ ದೊಡ್ಡದಾಗಿದೆ. ಸೊ ಮಗ್ಗುಗಳು ನೋಡ್ಬೋದು ನೀವಿಲ್ಲಿ ಮಗ್ಗುಗಳು. ಸೊ ಸೊ ನೋಡಿ ಇಲ್ಲೂ ಮೊಗ್ಗಾಗಿದೆ ನೋಡ್ಬೋದು, ತುಂಬಾನೇ ಮೊಗ್ಗುಗಳಿದೆ, ಎಷ್ಟು ದೊಡ್ಡದಾಗಿದೆ ನೋಡ್ಬೋದು ನೀವು. ಇಲ್ಲೂ ಅಷ್ಟೇನೆ, ಡೈಲಿ ಒಂದೊಂದು ಗಿಡಕ್ಕೆ ನಾನು ಹಾಕ್ತೀನಿ. ಟೀ ಮಾಡಿದಾಗೆಲ್ಲ ನಾನು ಟೀ ಪುಡಿನ ಯಾವುದೇ ಕಾರಣಕ್ಕೂ ಎಷ್ಟೇ ಅರ್ಜೆನ್ಸಿ ಇದ್ರೂ ನಾನು ತಂದು ಗಿಡಕ್ಕೆ ಹಾಕ್ಬಿಡ್ತೀನಿ. ತುಂಬಾನೇ ಒಳ್ಳೆಯದು, ಗೊಬ್ಬರ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಗೊಬ್ಬರ ಆಗುತ್ತೆ ಅದು, ಗಿಡಗಳು ತುಂಬ ಚೆನ್ನಾಗಾಗುತ್ತೆ. ಲಾಸ್ಟ್ ಬ್ಲಾಗಲ್ಲಿ ಅಂದರೆ ಹುರುಳಿಕಾಳು ಸಾಂಬಾರು ಮಾಡಿದಾಗ ಸೊ ಮತ್ತಷ್ಟು ಹುರುಳಿಕಾಳನ್ನ ತೊಳೆದು ನೆನೆಸಿಟ್ಟಿದ್ದೆ, ಅದನ್ನು ನಾನೀಗ ಮೊಳಕೆ ಕಟ್ಟಿದ್ದೀನಿ. ಸೊ ಮೊಳಕೆ ಆ್ಯಕ್ಚುಲಿ ನೆನ್ನೆ ಬಂದಿತ್ತು ಒಂದು ಸ್ವಲ್ಪ. ಸೊ ಅದನ್ನು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಬಿಕಾಸ್ ಹೊರಗಡೆ ಇಟ್ಟರೆ ಜಾಸ್ತಿ ಮೊಳಕೆ ಬಂದುಬಿಡುತ್ತೆ. ಸೊ ತುಂಬ ಉದ್ದ ಅದು ಮೊಳಕೆ ಬಂದುಬಿಟ್ರೆ ಸಾಂಬಾರು ಅಷ್ಟೇ ಇಷ್ಟ ಆಗ ಸ್ವಲ್ಪ ಕಹಿ ಬರೋ ಚಾನ್ಸಸ್ ಸ್ವಲ್ಪ ಬಂದರೆ ಚೆನ್ನಾಗಿರುತ್ತೆ. ಅದನ್ನು ನಾನು ಈ ರೀತಿಯಾಗಿ ನೋಡಿ, ಈ ರೀತಿಯಾಗಿ ಒಂದು ಬಿಳಿ ಬಟ್ಟೆಗೆ ತೆಳುವಾಗಿರೋ ಬಿಳಿ ಬಟ್ಟೆ ಕಟ್ಟಿಟ್ಬಿಟ್ರೆ ನೀವು ಇವತ್ತು ರಾತ್ರಿ ನೆನಾಕಿದ್ರೆ ಬೆಳಗ್ಗೆ ನೀವು ಕಟ್ಟಿಡಬೇಕು. ಸೊ ಬೆಳಗ್ಗೆ ನೆನಾಕಿದ್ರೆ ರಾತ್ರಿ ಮಲಗೋ ಟೈಮಿಗೆ ನೀವು ಆ ನೀರನ್ನ ಫಸ್ಟು ನೀರನ್ನ ಕಂಪ್ಲೀಟಾಗಿ ಸೋಸ್ಕೋಬೇಕು, ನೀರು ಸ್ವಲ್ಪನೂ ಇರಬಾರ್ದು. ಆ ನೀರನ್ನ ಫುಲ್ ಬಸ್ಕೊಂಡು ಆ ಕಾಳನ್ನ ಈ ರೀತಿಯಾದ ಒಂದು ತೆಳು ಬಟ್ಟೆಗೆ ಹಾಕಿಟ್ರೆ, ಇದು ಆಕ್ಚುಲಿ ವೈಟ್ ಬಟ್ಟೆ ಬಿಕಾಸ್ ಹುರುಳಿಕಾಳು ಕಲೆ ಆ ಥರ ಇರುತ್ತೆ, ಅದಕ್ಕೆ ಕಲರ್ ಆಗಿದೆ. ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿ ಇದು ಮೊಳಕೆ ಬಂದಿದೆ ಅಂತ ತೋರಿಸ್ತೀನಿ. ಸೊ ನೋಡು, ಸೊ ನೋಡ್ಬೋದು ನೀವು ಎಷ್ಟು ಚಿಕ್ಕ ಚಿಕ್ಕದಾಗಿ ಬಂದಿದೆ ಅಂತ. ಸೊ ಅದಕ್ಕೇ ನೋಡಿ, ಶಿಶ್ ಬಂದರೆ ಶಿಶ್ನೇ ಚೆನ್ನಾಗಿರುತ್ತೆ. ನಾನು ಇದನ್ನು ಫ್ರಿಜ್ಜಿಗೆ ಇಟ್ಬಿಡ್ತೀನಿ, ನೋಡ್ಬೋದು ನೀವು. ಸೊ ಅದಕ್ಕೇ ಇದನ್ನು ನಾನೇನು ಮಾಡ್ತೀನಿ, ಒಂದು ಟೈಟ್ ಕ್ಯಾಪ್ ಇರೋ ಕಂಟೈನರ್ಗೆ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಆವಾಗ ನಮಗೆ ಎಮರ್ಜೆನ್ಸಿಗೆ ಸಾಂಬಾರು ಮಾಡೋಕ್ಕೆ ಎಮರ್ಜೆನ್ಸಿಗೆ ರೆಡಿಯಾಗಿರುತ್ತೆ, ಇನ್ಸ್ಟೆಂಟಾಗಿ ನಾವು ಸಾಂಬಾರುಗಳನ್ನ ಮಾಡ್ಬೋದು. ಈ ರೀತಿ ನಾವು ಕಾಳುಗಳನ್ನೆಲ್ಲ ನೆನೆಸಿ ಈ ಥರ ಮೊಳಕೆ ಕಟ್ಟಿ ಫ್ರಿಜ್ಜಿಗೆ ಇಟ್ಬಿಟ್ರೆ ಸೊ ಈಸಿ. ಈ ಮೊಳಕೆ ಕಟ್ಟರೆ ಹುರುಳಿಕಾಳು ಜೊತೆಗೆ ಆಲೂಗಡ್ಡೆ ಮತ್ತು ಬದನೆಕಾಯಿ ಬರುತ್ತಲ್ಲ, ಮುಳುಗಾಯಿ ಅಂತ ಕರಿತೀವಿ ಬ್ರಿಂಜಲ್, ಅದನ್ನು ಹಾಕಿ ಸಾಂಬಾರು ಮಾಡಿದರೆ, ಮುದ್ದೆ ಮಾಡಿದ್ರೆ ಸೂಪರಾಗಿರುತ್ತೆ ಟೇಸ್ಟು. ಅನ್ನು ಕೂಡ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಮೊನ್ನೆ ನಾನು ಮಾಡಿದ್ನಲ್ಲ ಸಾಂಬಾರು, ಅದೇ ಪ್ರೊಸೆಸರಲ್ಲಿ ಈ ಕಾಳನ್ನ ಯೂಸ್ ಮಾಡಿ ಸಾಂಬಾರು ಮಾಡಿ, ಅಂದರೆ ಮೊಳಕೆ ಹುರುಳಿಕಾಳಿನ ಬಸ್ಸಾರು ಅಂತ ಕರಿತೀವಿ ನಾವು. ಸೊ ಮೊಳಕೆ ಬಸಿದ ಕಾಳು ಸೇಮ್ ಪ್ರೊಸೆಸರು, ನಾನು ಮೊನ್ನೆ ಏನು ಮಾಡಿದೆ ಸಾಂಬಾರು ಅದೇ ಪ್ರೊಸೆಸರ್ನ ಯೂಸ್ ಮಾಡಿ ಸಾಂಬಾರು ಮಾಡಿದ್ರೆ ತುಂಬ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಮತ್ತು ಇದು ಬೇಗ ಬೇಯುತ್ತೆ, ಬಿಕಾಸ್ ಅದು ನಾವು ಡ್ರೈ ಹುರುಳಿಕಾಳನ್ನ ನಾವು ಸಾಂಬಾರು ಮಾಡಿದ್ವಿ, ಇದು ನೆನೆಸಿಟ್ಟಿರೋದ್ರಿಂದ ಸೊ ಸಾಂಬಾರು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ, ಬೇಗ ಬೇಯುತ್ತೆ. ಸೊ ಈ ಹೆಚ್ಚು ಹೆಚ್ಚು ಕಾಳು ತರಕಾರಿಗಳನ್ನ ನಾವು ಜಾಸ್ತಿ ತಿನ್ನಬೇಕು. ಸೊ ಹಾಗಾಗಿ ನಾನು ಇದನ್ನೀಗ ಎತ್ತಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಟೈಟ್ ಕಂಟೈನರ್ಗೆ ಹಾಕಿ. ಆವಾಗ ನಮ್ಗೆ ಯಾವಾಗ ಬೇಕು ಅವಾಗ ಇನ್ಸ್ಟೆಂಟಾಗಿ ನಾವು ಸಾಂಬಾರು ಮಾಡ್ಕೋಬೋದು. ಅದಕ್ಕೋಸ್ಕರ ನಾನು ನಿಮಗೆ ತೋರಿಸ್ತೆ, ಬಿಕಾಸ್ ಯಾವ ರೀತಿ ನಾವು ಮೊಳಕೆ ಕಟ್ಬೋದು ಅಂತ. ಇದೇ ರೀತಿ ನೀವು ಹೆಸರುಕಾಳು ಕಡಲೆಕಾಳು ಎಲ್ಲದನ್ನು ಕೂಡ ನಾವು ಇದೇ ರೀತಿ ಪ್ರೊಸೆಸರಲ್ಲಿ ನೆನೆಸ್ಬಿಟ್ಟು. ಸೊ ನಾನೀಗ ಇದನ್ನು ಒಂದು ಬಾಕ್ಸ್ಗೆ ಹಾಕ್ಬಿಟ್ಟು ಫ್ರಿಜ್ಜಿಗೆ ಎತ್ತಿಡ್ತಾ ಇದ್ದೀನಿ. ಸೊ ಈ ಥರ ಎತ್ತಿಟ್ಕೊಂಡ್ಬಿಟ್ರೆ ನಾವು ಈಸಿಯಾಗಿ ಸಾಂಬಾರು ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಾವೀಗ ಇದನ್ನು ಟೈಟಾಗಿ ಕ್ಯಾಪ್ನ ಕವರ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿಟ್ಕೋತೀನಿ. ಸೊ ನೀವು ಕೂಡ ಅಷ್ಟೇ ಕಡಲೆಕಾಳು ಆಗಿರ್ಬೋದು, ಹೆಸರುಕಾಳು ಆಗಿರ್ಬೋದು, ಅಥವಾ ಈ ಥರ ಹುರುಳಿಕಾಳು ಆಗಿರ್ಬೋದು, ಎಲ್ಲದನ್ನು ಈ ರೀತಿ ಸ್ಪ್ರೌಟ್ಸ್ ಮಾಡಿಬಿಟ್ಟು ಫ್ರಿಜ್ಜಿಗೆ ಇಟ್ಬಿಟ್ರೆ ತುಂಬಾ ಒಳ್ಳೆಯದು, ಪಲ್ಯ ಸಾಂಬಾರೆಲ್ಲ ಈಸಿಯಾಗಿ ಮಾಡ್ಬೋದು. ನನಗೆ ಇದನ್ನು ಫ್ರಿಜ್ಜಿಗೆ ಇಡ್ತಾ ಇದ್ದೀನಿ. ಸೊ ಫ್ರಿಜ್ಜಿಗೆ ಇಟ್ಟರೆ ಹಾಳಾಗೋದಿಲ್ಲ, ಅದಕ್ಕೋಸ್ಕರ. ಸೊ ಈ ರೀತಿ ಈ ಬಾಕ್ಸ್ಗೆ ಹಾಕ್ಬಿಟ್ಟು ಫ್ರಿಜ್ಜಿಗೆ ಇಟ್ಟಿದ್ದೀನಿ. ಸೊ ಯಾವಾಗ ಬೇಕಾವಾಗ ಇನ್ಸ್ಟೆಂಟಾಗಿ ಸಾಂಬಾರು ಮಾಡ್ಬೋದು, ಆವಾಗ ನೆನೆಸಿ ಮಾಡೋವಂಥ ನೆನೆಸಿಟಿ ಇರೋದಿಲ್ಲ. ಸೊ ಎಲ್ಲ ರೀತಿ ಕಾಳುಗಳು ಇದೇ ರೀತಿ ಮೊಳಕೆ ಕಟ್ಟಿರ್ಬೋದು, ಹೆಸರುಕಾಳು ಕಡಲೆಕಾಳು ಈ ಥರ ಹುರುಳಿಕಾಳು. ಸೊ ನಾವು ಕಾಳುಗಳನ್ನ ಎಷ್ಟು ತಿಂತೀವಿ ಅಷ್ಟು ಒಳ್ಳೆಯದು, ಮೂಳೆಗಳಿಗೆ ಬಲ ಅಂತಲೇ ಹೇಳ್ಬೋದು. ಸೊ ಸಿರಿಧಾನ್ಯಗಳು ಕಾಳುಗಳು ಹಾಗೆ ತಿನ್ನಬೇಕು. ಓಕೆ, ನಾನು ಡ್ರೆಸ್ ಹಾಕ್ಕೊಂಡಿದ್ದೀನಿ. ಸೊ ತುಂಬ ಚಳಿ ಇರೋದ್ರಿಂದ ನಾನು 3-4 ಸ್ಲೀವ್ ಹಾಕ್ಕೋತೀನಿ. ಇದು ಕಾಟನ್ ಚೂಡಿದಾರ, ಸೊ ಪ್ಯಾಂಟ್ ಇದೆ. ಸೊ ಟೆಂಪಲ್ಗಲ್ವಾ, ಸೊ ಹಾಗಾಗಿ ಚೂಡಿದಾರ ಹಾಕ್ಕೊಳ್ಳೋಣ ಅಂತ, ಇಲ್ಲಾಂದರೆ ಅದು ಮನೇಲಿ ಹಾಗೇ ಇದ್ಬಿಡುತ್ತೆ. ಸೊ ಇನ್ನು ವಿಹಾನ್ ಸ್ನಾನ ಆಯಿತು, ರೆಡಿ ಮಾಡಿಸ್ಬೇಕು, ತಲೆ ಬಾಚ್ಕೋಬೇಕು. ಸರಿ, ಸ್ವಲ್ಪ ಸೀರೆ, ಸೊ ತುಂಬ ಕೋಲ್ಡ್ ಇರೋದ್ರಿಂದ ಸ್ವಲ್ಪ ಕೂದಲು ಡ್ರೈ ಮಾಡೇ ತಲೆ ಬಾಚ್ಕೋತೀನಿ. ಓಕೆ, ಫೈನಲಿ ನಾನು ರೆಡಿ ಆಗಿದ್ದೀನಿ. ಸೊ ಈ ಥರ ಮೇಲ್ಗಡೆ ಕ್ಲಿಪ್ ಹಾಕಿದ್ದೀನಿ. ಸೊ ನೋಡ್ಬೋದು ಕೂದಲು ಕೂಡ ತುಂಬ ಡ್ರೈ ಆಗಿದೆ. ಸೊ ಹಾಗಾಗಿ ಈ ಥರ ಕ್ಲಿಪ್ ಹಾಕಿದ್ದೀನಿ. ಸೊ ಹಾಕಿದ್ದೀನಿ, ವಿಹಾನ್ ರೆಡಿ ಆಗ್ತಾ ಇದೆ. ಸೊ ನೋಡೋದಿಲ್ಲ ಬಂದು ಇದೆ, ಅವರು ತುಂಬ ಮೈಲ್ಡಾಗಿ ತುಂಬ ಚೆನ್ನಾಗಿದೆ. ನಾನು ಪರ್ಫ್ಯೂಮ್ಸ್ ಎಲ್ಲ ಯೂಸ್ ಮಾಡೋದು ತುಂಬ ಇಲ್ಲಿ ಯೂಸ್ ಮಾಡೋದು, ಬಿಕಾಸ್ ಏನಾದ್ರು ಫಂಕ್ಷನ್ಸ್ ಇದ್ದಾಗ ಅಷ್ಟೇ ಯೂಸ್ ಮಾಡೋದು.
ಸೊ ಬಾಕಿ ಅಂತ ಇಡಿಯ ಯೂಸ್ ಮಾಡ್ತೀನಿ. ಸೊ ತುಂಬ ಇಷ್ಟ ಆಯ್ತು ನನಗೆ ಇದು, ಮೈಲ್ಡ್ ಆಗಿದೆ, ಸ್ಮೆಲ್ ಅಂತ ಓವರ್ ಏನಿಲ್ಲ. ಸೊ ನಾನು ರೆಡಿ ಆಗಿದ್ದೀನಿ. ಸೊ ವಿಹ ನಡೆಯೋದು ಹೊರಡಬೇಕು ದೇವಸ್ಥಾನಕ್ಕೆ. ತೆಂಗಿನಕಾಯಿ ಎಲ್ಲ ಇಟ್ಕೊಂಡಿದ್ದೀನಿ, ಅಲ್ಲಿ ಹೂವು ಹಣ್ಣು ತಗೋಬೇಕು, ಹೈಬ್ರೂ ಮಾಡಿಸ್ಬೇಕು. ಹೈಬ್ರೂ ಒಂದು ಸರಿಯಾಗಿಬಿಟ್ರೆ ಮುಖ ಚೆನ್ನಾಗಿ ಕಾಣಿಸುತ್ತೆ. ಹೈಬ್ರೂ ಮಾಡಿಸೋದ್ರೆ ಇಂಬ್ಯಾಲೆನ್ಸ್ ಅನಿಸ್ತಿರುತ್ತೆ ನಮ್ಮ ಮೇಕಪ್ಪು. ಸೊ ವಿಹಾನ್ಗೆ ರೆಡಿ ಮಾಡಿಸಿದ್ದೀನಿ. ಇವಾಗ ಚಳಿ ಇರೋದ್ರಿಂದ ಅವನು ಕೂಡ ಸ್ವೆಟ್ ಶರ್ಟ್ ಹಾಕಿದ್ದೀನಿ. ಅವನು ಸ್ವೆಟ್ ಶರ್ಟ್ ಹಾಕ್ಸ್ಕೊಳಲ್ಲ, ಬಟ್ ತುಂಬಾ ಚಳಿ ಇದೆ, ಸ್ಕಿನ್ ಎಷ್ಟೇ ಬಿಸಿಲು ಚಳಿ ತುಂಬ ಇರುತ್ತೆ. ಸೊ ನೋಡ್ಬೋದು ಇಲ್ಲಿ ಇರು ರೆಡಿಯಾಗಿದ್ದಾನೆ. ಇರು ಇರು ಜನ ಇರು. ಓಕೆ, ಸೊ ನೋಡ್ಬೋದು 3/4 ಜೊತೆಗೆ ಬ್ಲೂ ಕಲರ್ ಸ್ವೆಟ್ ಶರ್ಟ್ ಹಾಕಿದ್ದೀನಿ. ಸೊ ಇನ್ನೂ ಹೇರ್ ಕುಂಬ್ ಮಾಡಿಲ್ಲ ಅವನಿಗೆ, ಸ್ವಲ್ಪ ಡ್ರೈ ಆಗಲಿ ಅಂತ. ನಡಿ ದೇವರಿಗೆ ನಮಸ್ಕಾರ ಮಾಡಬೇಕು. ನಡಿ ಪುಟಾಣಿ, ಎಲ್ಲರೂ ಹೊರಗಡೆ ಹೋಗುವಾಗ ಹಾಂ ನಮಸ್ಕಾರ ಮಾಡಿ, ಇಲ್ಲೇ ಮಾಡು, ಇಲ್ಲೇ ಮಾಡು, ಹೊರಗಿಂದನೇ ಮಾಡು. ಹಾಗೆ ಗುಡ್ ಬಾಯ್. ಓಕೆ, ವಿಹಾನ್ ರೆಡಿಯಾದ. ಇವ್ರ ಪಪ್ಪ ಸ್ನಾನ ಮಾಡ್ತಿದ್ದಾರೆ, ಬಿಕಾಸ್ ಅವನವ್ರ ಪಪ್ಪನ ಮಾತು ಕೇಳಲ್ಲ, ಸ್ವಲ್ಪ ನಿಧಾನ ಆಗಾಗಿ. ಸೊ ಈಗ ಅವನಿಗೆ ನಾನು ರೆಡಿ ಮಾಡಿದ್ದೀನಿ. ಸಾಧ್ಯವಾದರೆ ಅಲ್ಲಿ ದೇವಸ್ಥಾನದಲ್ಲಿ ವಿಡಿಯೋ ಮಾಡ್ತೀನಿ, ಇಲ್ಲಾಂದರೆ ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಈಗೆಲ್ಲ ರೆಡಿ ಆಯಿತು. ನಾನೀಗ ಒಂದು ಸ್ಲಿಂಗ್ ಬ್ಯಾಗ್ ತಗೋತಾ ಇದ್ದೀನಿ, ಬಿಕಾಸ್ ಸ್ಲಿಂಗ್ ಬ್ಯಾಗ್ ಅದು ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಸೊ ಇದು ಬ್ಯಾಗೆಟ್ ಅವ್ರದ್ದು. ಸೊ ವಿಹಾನ್ಗೆ ನಾನು ಲಾಸ್ಟ್ ಟೈಮ್ ಬೆಂಗಳೂರಿಗೆ ಹೋದಾಗ ಸ್ಪಾರಲ್ಲಿ ಮಂತ್ರಿ ಮೋರಲ್ಲಿ ಈ ಬಾಟಲ್ ಶಾಪ್ ಮಾಡಿದೆ, ಬಿಕಾಸ್ ಇದು ಚಿಕ್ಕ ಬಾಟ್ಲ್. ಏನಕ್ಕೆ ಅಂದರೆ ನನ್ನ ಬ್ಯಾಗಲ್ಲಿ ಆರಾಮಾಗಿ ಇಡ್ಬೋದು. ಸೊ ಎಮರ್ಜೆನ್ಸಿಗೆ ಅವನಿಗೆ ನೀರನ್ನ ಕ್ಯಾರಿ ಮಾಡೋಕ್ಕೆ ಈ ಸಣ್ಣ ಬಾಟ್ಲು. ಸೊ ದೊಡ್ಡ ಬಾಟ್ಲು ಕೂಡ ಇರುತ್ತೆ, ಬಟ್ ಎಮರ್ಜೆನ್ಸಿಗೋಸ್ಕರ ನಾನು ಅವನಿಗೋಸ್ಕರ ಯಾವಾಗಲೂ ಎಲ್ಲಿ ಹೋದರೂ ಈ ಬಾಟ್ಲನ್ನ ಕ್ಯಾರಿ ಮಾಡ್ತೀನಿ. ಸೊ ತುಂಬಾ ಚೆನ್ನಾಗಿದೆ ಸ್ಪಾರಲ್ ತೊಗೊಂಡಿದ್ದು. ಸೊ ಈ ಬ್ಯಾಗ್ ಒಂದು ಸೂಪರ್ ಆಗಿದೆ, ನಾನು ಆನ್ಲೈನಲ್ಲಿ ತೊಗೊಂಡಿದ್ದು ಅಮೆಝಾನಲ್ಲಿ. ತುಂಬ ಚೆನ್ನಾಗಿ ಕ್ವಾಲಿಟಿ ಚೆನ್ನಾಗಿ ಬಂತು ಬ್ಯಾಗೆಟ್ ಕಂಪ್ನಿ. ಇದು ಬ್ಲೂ ಕಲರು. ಸೊ ಇನ್ನೊಂದು ದೊಡ್ಡ ವಾಟರ್ ಬಾಟ್ಲ್ ಕೂಡ ಇಟ್ಕೊಂಡಿದ್ದೀವಿ, ಬಿಕಾಸ್ ನೀರು ತುಂಬ ನೆಸರಿ, ಹೊರಗಡೆ ಎಲ್ಲೋದ್ರಲ್ಲಿ ಕುಡಿಯೋಕ್ಕಾಗೋದಿಲ್ಲ, ಹಾಗಾಗಿ ನೀರನ್ನ ನಾನು ಇಲ್ಲೇ ಹೋದರೂ ಮನೆಯಿಂದ ಕ್ಯಾರಿ ಮಾಡ್ತೀನಿ. ಸೊ ಈಗ ಕಂಪ್ಲೀಟಾಗಿ ರೆಡಿಯಾಗಿದ್ದೀವಿ. ಸೊ ಪೂಜಾ ಬ್ಯಾಗ್ ಕೂಡ ರೆಡಿಯಾಗಿದೆ, ತೆಂಗಿನಕಾಯಿ ಎಲ್ಲ ಎತ್ತಿಟ್ಕೊಂಡಿದ್ದೀನಿ. ಹೂವು ಹಣ್ಣು ಅಲ್ಲಿ ತೊಗೋಬೇಕಷ್ಟೇ ದೇವಸ್ಥಾನದ ಹತ್ರ. ಸೊ ನನ್ನ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ನಾನು ಎಲ್ಲೇ ಹೋದರೂ ಮತ್ತು ನೈಟ್ ಮಲಗುವಾಗ ಕೂಡ ರೆಗ್ಯುಲೇಟರ್ನ ಆಫ್ ಮಾಡಿಬಿಡ್ತೀನಿ, ಬಿಕಾಸ್ ಇದು ತುಂಬಾ ಅವಶ್ಯಕತೆ ಅಂತ ಹೇಳ್ಬೋದು. ಬಿಕಾಸ್ ನಾವು ಎಷ್ಟೊತ್ತಿಗೆ ಬರ್ತೀವ ಗೊತ್ತಾಗಿರೋದಿಲ್ಲ. ಸೊ ಒಂದ್ಸಲ ಆಫ್ ಮಾಡೋದಂತ ಸೇಫ್ಟಿ ಆಗಿರುತ್ತೆ. ಸೊ ನನಗದು ಸಮಾಧಾನ. ಸೊ ತುಂಬ ಸೇಫ್ಟಿ ಅದೆಲ್ಲ, ಅದಕ್ಕೋಸ್ಕರ ಅದನ್ನೆಲ್ಲ ನಾನು ಮಿಸ್ ಮಾಡಿದೆ, ಆ ಕೆಲಸಗಳೆಲ್ಲ ಮಾಡ್ತೀನಿ. ಸೊ ನಾನು ಕಂಪ್ಲೀಟಾಗಿ ರೆಡಿ ಆಗಿತ್ತು. ಸೊ ವಾಚ್ ಕೂಡ ಕಟ್ಟಿದ್ದೀನಿ, ಇದು ಫಾಸ್ಟ್ ಟ್ರ್ಯಾಕ್ ಕಂಪ್ನಿದು. ಇದು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಹಸ್ಬೆಂಡ್ ಕೊಡಿಸಿರೋ ಗಿಫ್ಟು. ಸೊ ತುಂಬಾ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಇದು ಫಸ್ಟ್ ಟ್ರ್ಯಾಕ್ ಕಂಪ್ನಿದು, ಇದು ಶಾಪಲ್ಲಿ ತೊಗೊಂಡಿತ್ತು, ಆನ್ಲೈನ್ ಅಲ್ಲ, ಶಾಪಲ್ಲಿ ತೊಗೊಂಡಿತ್ತು. ಸೊ ದುಪ್ಪಟ ಕೂಡ ಹಾಕಾಯಿತು. ಸೊ ನಾನು ಕಂಪ್ಲೀಟ್ ರೆಡಿ ಆಯಿತು, ವಿಹಾನ್ ಕೂಡ ರೆಡಿ ಆಗಿದೆ. ಸೊ ಹಾಗೆ ನಾನು ಒಂದು ಸಿಂಪಲ್ ಪಿಕ್ ತೊಗೊಂಡ್ವಿ, ಅವ್ರ ಪಪ್ಪ ಜಾಯ್ನ್ ಆಗಲಿಲ್ಲ ಬಿಕಾಸ್ ಅವರು ಬ್ಯುಸಿ ಆಗಿದ್ದರು. ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ, ಮಾಸ್ಕ್ ಇದೆ ಆಲ್ರೆಡಿ, ಬಟ್ ಆದ್ರೂ ನಿನ್ನೆ ತೊಗೊಂಬಂದಿದ್ದಾರೆ. ಸೊ ಇದು ತುಂಬಾ ಚೆನ್ನಾಗಿದೆ, ಅವ್ರು ಯೂಸ್ ಮಾಡ್ತಾರೆ. ಸೊ ನನಗೊಂದು ತೊಗೊಂಬಂದಿದ್ದಾರೆ, ವಸ್ತು ತುಂಬ ಚೆನ್ನಾಗಿದೆ. ಬಿಕಾಸ್ ನಾವಿಲ್ಲೇ ಹೊರಗಡೆ ಹೊರಟರು, ನಾವೇನನ್ನ ಮರೆತರು ಮಾಸ್ಕ್ನ ಮರೆಯೋ ಆಗಿಲ್ಲ ಈಗಿನ ಪ್ರೆಸೆಂಟ್ ಸಿಚುವೇಷನಲ್ಲಿ. ಸೊ ಮಾಸ್ಕ್ನ ಮಸ್ಟ್ ಅಂಡ್ ಶುಡ್ ಎಲ್ಲರೂ ವೇರ್ ಮಾಡಲೇಬೇಕು. ಸೊ ಬಿಕಾಸ್ ಆಫ್ ಈ ಕರೋನಾ ಮತ್ತು ಒಮಿಕ್ರಾನ್ ಅನ್ನೋ ಅನ್ನೋ ಒಂದು ವೈರಸ್ನ ನಾವು ಬೇಗ ಓಡಿಸ್ಬೇಕಂದ್ರೆ ನಾವು ತುಂಬ ಅಲರ್ಟ್ ಆಗಿರಬೇಕು. ಸೊ ಮಾಸ್ಕ್ನ ವೇರ್ ಮಾಡಿ ಎಲ್ಲರೂ ಕೂಡ ಹೊರಗೆ ಹೋಗೋಕ್ಕೆ ಮುಂಚೆ ಆದಷ್ಟು ಸೋಷಿಯಲ್ ಡಿಸ್ಟೆನ್ಸ್ನ ಮೇಂಟೈನ್ ಮಾಡಿ. ಸೊ ಮಸ್ಟ್ ಅಂಡ್ ಶುಡ್, ನೀವು ಮನೆಯಿಂದ ಹೊರಟಾಗ ಏನೇ ಮರೆತರೂ ಮಾಸ್ಕ್ನ ಮರಿಬೇಡಿ, ಬಿಕಾಸ್ ಇದು ಮೋಸ್ಟ್ ಇಂಪಾರ್ಟೆಂಟ್. ಬಿಕಾಸ್ ನಮ್ಮನ್ನು ನಾವು ಫಸ್ಟ್ ಪ್ರೊಟೆಕ್ಟ್ ಮಾಡ್ಕೋಬೇಕು, ನಂತರ ನಮ್ಮ ಫ್ಯಾಮಿಲಿಯನ್ನು ಕೂಡ ಪ್ರೊಟೆಕ್ಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ಸೊ ಇದು ತುಂಬಾ ಚೆನ್ನಾಗಿದೆ ಮಾಸ್ಕ್, ಕಂಫರ್ಟೇಬಲ್ ಆಗಿದೆ. ಸೊ ನೋಡ್ಬೋದು ನೀವು, ಉಸಿರಾಡೋಕ್ಕೂ ಏನು ಪ್ರಾಬ್ಲಮ್ ಆಗಲ್ಲ, ಸೊ ಮುಂಗಿಗೂ ಕೂಡ. ಸೊ ನೋಡಿ ತುಂಬಾ ಕಂಫರ್ಟೇಬಲ್ ಆಗಿ ತುಂಬಾ ಚೆನ್ನಾಗಿದೆ. ಸೊ ಎಲ್ಲರ ಮನೇಲಿ ಒಂದು ಕಂಪ್ಲೇಂಟ್ ಇರುತ್ತೆ, ಹೆಣ್ಮಕ್ಳು ಬೇಗ ರೆಡಿಯಾಗಲ್ಲ ಅಂತ. ನಮ್ಮ ಮನೇಲಿ ಅಪೋಸಿಟ್, ನಾನು ಎಷ್ಟೊತ್ತಿಗೆ ಹೊರಡ್ಬೇಕಂದ್ರೂ ಕೂಡ ರೆಡಿಯಾಗಿ ಅದು ಎಲ್ಲ ಕೆಲಸ ಮುಗಿಸಿ ರೆಡಿಯಾಗಿರ್ತೀನಿ. ಬಟ್ ನಮ್ಮ ಮನೆಯಲ್ಲಿರೋ ಇಬ್ಬರನ್ನ ಓಡಿಸೋದು ತುಂಬಾ ಕಷ್ಟ, ಎಸ್ಪೆಷಲಿ ಹಸ್ಬೆಂಡ್ನ ಓಡಿಸೋದು ತುಂಬ ಕಷ್ಟ. ನೋಡಿ ನಾವು ರೆಡಿಯಾಗಿ ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ಮೇಲೆ ಆಯಿತು. ನಾನು ವಿಹಾನ್, ನಮ್ಮ ಪಪ್ಪ ಈಗ ರೆಡಿ ಆಗ್ತಿದ್ದಾರೆ. ಸೊ ನಾವು ನೋಡಿ ಕಂಪ್ಲೀಟಾಗಿ ರೆಡಿಯಾಗಿ ಹೊರಟಾಯಿತು. ಸೊ ಏನೂ ಮಾಡೋಕ್ಕಾಗಲ್ಲ, ನಮ್ಮ ಮನೇಲಿ ಉಲ್ಟಾ, ನಾನು ಬೇಗ ರೆಡಿ ಆಗ್ತೀನಿ, ಹಸ್ಬೆಂಡ್ ಬೇಗ ರೆಡಿ ಆಗೋದಿಲ್ಲ, ಸ್ವಲ್ಪ ನಿಧಾನ ಅವರು, ಏನು ಮಾಡೋಕ್ಕಾಗಲ್ಲ. ರೆಡಿನಾ? ಅಯ್ಯೋ ಏನು ಸೌಂಡ್ ಮಾಡ್ಕೊಂಡು. ನಮ್ಮ ಮನೇಲಿ ನಾವೆಲ್ಲರೂ ಅಷ್ಟೇ, ಎಲ್ಲೇ ಹೊರಟರು ಒಂದು ಸಣ್ಣದಾಗಿ ಕುಂಕುಮ ಇಟ್ಕೊಂಡೇ ಹೊರಡೋದು, ಬಿಕಾಸ್ ಅದು ತುಂಬಾ ಒಳ್ಳೆಯದು. ಸೊ ಬರೀ ಹಣೆ ಯಾವತ್ತೂ ಇಡಬಾರ್ದು. ಸೊ ಏನಾದರೂ ಒಂದು ಸ್ವಲ್ಪ ಕುಂಕುಮ
ತಕ್ಷಣ ಒಂದು ವಿಭೂತಿ ಏನಾದರೂ ಇಟ್ಕೋಬೇಕು. ಬಿಕಾಸ್ ಅದಕ್ಕೇ ಯಾವಾಗಲೂ ರೆಗ್ಯುಲರ್ ಆಗಿ ಡೈಲಿ ಇಡದೆ ಅವರು ಹೋಗಲ್ಲ, ನಾನು ಹೋಗಲ್ಲ, ವಿಹಾನಿ ಕಲಿಸೋದಿಲ್ಲ. ಸೊ ಇದೆಲ್ಲ ಒಂದು ನಮ್ಮ ಒಂದು ಕಲ್ಚರ್ ಫಾಲೋ ಮಾಡಬೇಕಲ್ವಾ. ಸೊ ಈಗ ರೆಡಿಯಾಗಿದ್ದೀವಿ, ಸಾಧ್ಯವಾದರೆ ಅಲ್ಲಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ, ಈವ್ನಿಂಗ್ ಕಂಟಿನ್ಯೂ ಮಾಡ್ತೀವಿ. ಸೊ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಹಾಯ್ ವಿಹಾನ್, ನಾವೆಲ್ಲ ಹೋಗ್ತಿದ್ದೀವಿ? ಬಸ್ಸಲ್ಲ ಚಿರೋ ಟೆಂಪಲ್ ಹೇಳು. ಬಸ್ಸೇ ಹೋಗ್ತೀವಿ ಅಂತ ಹೇಳಿದ್ವಲ್ಲ. ಹಾಂ, ಸೊ ಹಸ್ಬೆಂಡ್ ಡ್ರೈವ್ ಮಾಡ್ತಾ ಇದ್ದಾರೆ. ಬಿಸಿಲಿದೆ ಬಟ್ ಸ್ಟಿಲ್ ತುಂಬಾ ಚಳಿ ಇದೆ, ಗಾಡಿ ಇದೆ. ದರ್ಶನ ಆಯಿತು, ಒಳಗಡೆ ಎಲ್ಲ ಹಲೋ ಇರಲಿಲ್ಲ ವಿಡಿಯೋ ಮಾಡಲಿಕ್ಕೆ. ಸೊ ತುಂಬ ಖುಷಿ ಆಯಿತು. ತುಂಬ ಬಿಸಿಲಿದೆ ಇವಾಗ, ಸ್ವಲ್ಪ ಆ್ಯಕ್ಚುಲಿ ಬಿಸಿಲು ಬೇಕಿತ್ತು ನಮಗೆ. ಎಷ್ಟರ ಟ್ಯಾನ್ ಆಗಲಿ ಬಿಸಿಲು ಬೇಕಪ್ಪ, ಬಿಸಿಲಿಲ್ಲ ಅಂದರೆ ಮನುಷ್ಯ ಆರೋಗ್ಯ ಹಾಳಾಗ್ಬಿಡುತ್ತೆ. ಸೊ ಎಲ್ಲ ದರ್ಶನ ಆಗಿ ಪೂಜೆ ಎಲ್ಲ ಆಯಿತು, ನಾನು ಕರಡು ಕೂತಿದ್ದೀನಿ. ವಿಹಾನ್ ಪಪ್ಪ ಇಲ್ಲೇ ಹೋಗಿದ್ದಾರೆ, ಲೇಸ್ ಬೇಕು ಅಂದ ಅವನಿಗೆ ಸೊ ತರೋಕ್ಕೆ. ಸೊ ಅವನಿಗೆ ಮನೆಯಲ್ಲಿದ್ದಾಗೆಲ್ಲ ಕೊಡೋಲ್ಲ, ಹಿಂಗೆ ಹೊರಗಡೆ ಕರ್ಕೊಂಬಂದಾಗ ಏನಾದರೂ ಬಾಯಿಗೆ ಅದ್ಕೊಂಥರ ಆಗಿರುತ್ತೆ ವಿಹಾನ್ಗೆ. ಸೊ ತರಕ್ಕೆ ಹೋಗಿದ್ದಾರೆ. ನಾವಿಲ್ಲಿಂದ ಈಗ ಮನೆಗೆ ಹೋಗಿ ಅಲ್ಲಿಂದ ಮತ್ತೆ ಶಿವಮೊಗ್ಗ ಹೋಗಬೇಕು. ಬಿಕಾಸ್ ಅರವಿಂದ್ ಕಸಿನ್ ಬ್ರದರ್ ಅಂದರೆ ಅರವಿಂದ್ ಚಿಕ್ಕಮ್ಮನ ಮಗಂಗೆ ಮಗು ಆಗಿದೆ, ಮೊನ್ನೆನೇ ಮಗು ಆಗಿದೆ, ಹಾಸ್ಪಿಟಲ್ಗಿದ್ದಾರೆ. ಸೊ ಹೋಗಿ ಮಗು ನೋಡ್ಕೊಂಬರ್ಬೇಕು. ಸೊ ಕರೋನ ಇರೋದ್ರಿಂದ ಎಲ್ಲ ವಿಚಾರಿಸಿದ್ವಿ, ಸೊ ಬನ್ನಿ ಅಂದರು. ಸೊ ನಾವು ಕೂಡ ಸೇಫಲ್ಲೇ ಹೋಗಿ ಮಗು ನೋಡ್ಕೊಂಡು ಬರಬೇಕು. ಸೊ ಹಾಸ್ಪಿಟಲಲ್ಲಿದ್ದಾರೆ, ಅಲ್ಲಿ ವಿಡಿಯೋ ಮಾಡೋಕ್ಕಾಗೋದಿಲ್ಲ. ಸೊ ಈಗ ಹೋಗಿ ಮನೆಗೆ ಹೋಗಿ ಮತ್ತೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ಆಮೇಲೆ ಹೋಗಿ ಬರಬೇಕು. ನಾನು ಮತ್ತೆ ಆಮೇಲೆ ಸಿಗ್ತೀನಿ. ಆ್ಯಕ್ಚುಲಿ ಅವ್ನು ಲೇಸ್ ತಿಂತಾನೆ. ಇಲ್ಲಿ ನೋಡಿ, ಐಸ್ ಕ್ರೀಮ್ ತೊಗೊಂಡಿದ್ದೆ ನಾನು. ಸ್ವಲ್ಪ ಡಯಟ್ ಮಾಡ್ದಂಗಿಂದ ಐಸ್ ಕ್ರೀಮ್ಸು ಸ್ವೀಟ್ಸ್ ಎಲ್ಲ ತುಂಬ ಅವಾಯ್ಡ್ ಮಾಡಿದ್ದೀನಿ. ಸೊ ಬಿಸಿಲಿದೆ, ಏನಾಗಲ್ಲ, ತಿನ್ನಲು ತಂದುಕೊಟ್ಟಿದ್ದಾರೆ. ಬಟ್ ಅದೇನೋ ಗೊತ್ತಿಲ್ಲ, ನಾನು ಒಂದ್ಸಲ ಏನಾದ್ರೂ ತಿನ್ನಬಾರ್ದು ಬಿಡಬೇಕಂತ ಡಿಸೈಡ್ ಮಾಡಿದ್ರೆ ಮತ್ತೆ ನಾನು ತಿನ್ನೋಕ್ಕೆ ಇಷ್ಟಪಡೋದಿಲ್ಲ. ಸೊ ಪ್ರೀತಿನ ತಂದುಕೊಟ್ಟಿದ್ದಾರೆ, ಸೊ ತಿನ್ನೋಣ ಅಂತ. ಸೊ ತುಂಬ ಬಿಸಿಲಿತ್ತು, ಸೊ ವೇಸಬೋದು ನಿಲ್ಲಿಸ್ಕೊಂಡಿದ್ದೀವಿ ವಿಹಾನ್ ಸುಸು ಮಾಡಬೇಕಂತ ಅವನಿಗೆ. ಸೊ ಬೇಗನೇ ಆಯಿತು ದರ್ಶನ, ಬಂದು ಒನ್ ಅವರ್ ಆಯ್ತು ಅಷ್ಟೇ, ಒನ್ ಅವರ್ ಎಲ್ಲ ಮುಗೀತು. ಸೊ ಈಗ ವಾಪಸ್ ಮನೆಗೆ. ಸೊ ಊಟ ಮನೆಯಲ್ಲೇ, ಲೇಸ್ ತಿಂತಾ ಇದ್ದಾರೆ. ಇನ್ನು ಏನು ತಿಂತಿದ್ಯಾ? ಲೇಸ್. ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್ ಹೇಳು. ಗುಡ್ ಆಫ್ಟರ್ನೂನ್, ಊಟ ಆಯ್ತಾ? ಹಾಂ ಫ್ರೆಂಡ್ಸ್, ತುಂಬ ಬಿಸಿಲಿದೆ, ಕೆಂಪಾಗ್ಬಿಟ್ಟಿದ್ದಾನೆ. ಸೊ ಈಗ ಬ್ಯಾಕ್ ಟು ಹೋಮ್ ಹೋಗ್ತಾ ಇದ್ದೀವಿ ಮನೆಗೆ. ಗಾಳಿ ಚೆನ್ನಾಗಿದೆ ಒಂಥರ ಬಿಸಿಲು ಚಿನಿ. ಹಾಯ್ ಚಿನ್ನು, ಗುಡ್ ಈವ್ನಿಂಗ್. ಇನ್ನು ಔಟ್ಫಿಟ್ ತೋರಿಸು, ತಿರುಗು ಈ ಕಡೆ, ನನ್ನ ಕಡೆ ತಿರುಗು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಂಜೆ 4:00. ಈಗ ಬಂದು ಮನೆ ಊಟ ಮಾಡಿ ಕಾಫಿ ಕುಡಿದು ಒಂದು ಹಾಲೆಲ್ಲ ಕುಡಿಸಿ ಈಗ ಶಿವಮೊಗ್ಗ ಹೊರಟಿದ್ದೀವಿ. ಬಿಕಾಸ್ ಅರವಿಂದ್ ಕಸಿನ್ ಬ್ರದರ್ಗೆ ಮಗು ಆಗಿದೆ, ಸೊ ನೋಡ್ಕೊಂಡು ಬರ್ಲಿಕ್ಕೆ ಹೋಗ್ತಾ ಇದ್ದೀವಿ. ಸೊ ಎಲ್ಲರೂ ಕೂಡ ಬಟ್ಟೆ ಚೇಂಜ್ ಮಾಡಿದ್ವಿ, ಬಿಕಾಸ್ ಚಿಕ್ಕ ಮಗು ನೋಡೋಕೆ ಹೋಗ್ತಿರೋದ್ರಿಂದ, ಎಲ್ಲ ಕಡೆ ಕರೋನಾ ಇರೋದ್ರಿಂದ. ಸೊ ಸೇಫಾಗಿ ಹೋಗಬೇಕು. ಸೊ ನಾವು ಹೋಗೋದ್ರಿಂದ ಮಗು ಯಾವುದೇ ರೀತಿ ತೊಂದರೆ ಆಗಬಾರ್ದಕ್ಕೋಸ್ಕರ ಮತ್ತೆ ಎಲ್ಲ ರೆಡಿಯಾಗಿ ಫ್ರೆಶ್ ಬಟ್ಟೆ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ಮಾಸ್ಕ್ ಅಂತೂ ಹಾಕ್ಕೊಳ್ಳೇಬೇಕು, ಬಿಕಾಸ್ ಹಾಸ್ಪಿಟ್ಲ್ಗೆ ಹೋಗುವಾಗ ಚಿಕ್ಕದು ಚಿಕ್ಕ ಮಗು ಇರುತ್ತೆ. ಸೊ ಹೊರಗಡೆ ಎಲ್ಲರೂ ಹೊರಟ್ರೆ ಮಸ್ಟ್ ಅಂಡ್ ಶುಡ್ ಮಾಸ್ಕ್ ವೇರ್ ಮಾಡಲೇಬೇಕು. ಸೊ ಸಾಧ್ಯವಾದರೆ ಮೋಸ್ಟ್ಲಿ ಹಾಸ್ಪಿಟ್ಲಲ್ಲೆಲ್ಲ ವ್ಲಾಗ್ ಕಂಟಿನ್ಯೂ ಮಾಡಲ್ಲ. ಸೊ ಆನ್ ದ ವೇ ನೋಡೋಣ, ವ್ಲಾಗ್ ಮಾಡ್ತೀನಿ. ಸೊ ವಿಹಾನ್, ಹಾಯ್ ಚಿನ್ನು, ಗುಡ್ ಈವ್ನಿಂಗ್. ನೋಡಿ, ಒಂದು ಚಳಿ ಅಲ್ವಾ, ಅದಕ್ಕೆ ಜೀನ್ಸ್ ಪ್ಯಾಂಟ್ ಮತ್ತು ಇನ್ನೊಂದು ಸ್ವೆಟ್ ಶರ್ಟ್ ಹಾಕಿದ್ದಾನೆ. ಇಲ್ಲಿ ನೋಡು, ಕ್ಯಾಮ್ರಾ ನೋಡು, ಫೋನ್ ನೋಡಿ, ಇಲ್ಲಿ ಚಿನ್ನು, ಇಲ್ಲಿ ನೋಡು. ಹಾಯ್. ಅವನಿಗೆ ಶಿವಮೊಗ್ಗ ಅಂದರೆ ಖುಷಿ, ಬಿಕಾಸ್ ಅವನಿಗೆ ಏನಾರ ಟಾಯ್ಸ್ ಸಿಗುತ್ತೆ ಅಂತ, ಅವ್ರ ಪಪ್ಪಕ್ಕೆ ಗೊಳಿಸ್ತಾರೆ ಅಂತ. ಸೊ ತುಂಬ ಚಳಿ ಇದೆ, ಅದಕ್ಕೆ ನಾನು ಜಾಕೆಟ್ ಹಾಕ್ಕೊಂಡಿದ್ದೀನಿ, ಬಿಕಾಸ್ ತುಂಬ ಚಳಿ ಆಗುತ್ತೆ ಅದಕ್ಕೋಸ್ಕರ. ಸೊ ಮೇಲ್ಗಡೆ ಪೋನಿ ಹಾಕಿದ್ದೀನಿ. ಸೊ ನನ್ನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ರೀ, ಫಿಶಿಗೆ ಫುಡ್ ಹಾಕಿದ್ರಾ? ಹಾಕಬೇಕು. ಸೊ ಇದನ್ನು ಹಾಕ್ಬೋದು ಯಾವಾಗಲೂ. ಸೊ ಮಾರ್ನಿಂಗ್ ಒಂದ್ಸಲ, ಈವ್ನಿಂಗ್ ಒಂದ್ಸಲ ಹಾಕ್ತೀವಿ. ಸೊ ನೋಡ್ಬೋದು ನೀವು. ಸೊ ಈಗ ಹೊರಟಿದ್ದೀವಿ,
ಸೊ ವ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ವಿಹಾನ್ ಕೂಡ ನಮ್ಮ ಮನೇಲಿ ಇವರಿಬ್ಬರದ್ದೇ ಲೇಟು, ಅದು ಆಬ್ವಿಯಸ್ ಆಗಿಬಿಟ್ಟಿದೆ ನಮ್ಮ ಮನೇಲಿ. ಇಲ್ಲೋಡಿ, ಹಲೋ, ಹಾಯ್ ಚಿನು, ಬಾಯ್ ಬಾಯ್. ಸೊ ಈಗ ಹೊರಟಿದ್ದೀವಿ. ಸೊ ಇದು ಮಾಸ್ಕು ತುಂಬಾ ಚೆನ್ನಾಗಿದೆ ನೋಡಿ. ಇಲ್ಲಿ ನಮಗೆ ಎಷ್ಟು ಬೇಕೋ ಟೈಟು ಲೂಸು ಮಾಡ್ಕೋಬೋದು. ಸೊ ಕಾಟನ್ನು, ಪ್ಯೂರ್ ಕಾಟನ್ನು, ಸೊ ತುಂಬಾ ಕಂಫರ್ಟೇಬಲ್ ಇದೆ, ನನಗಂತೂ ತುಂಬ ಇಷ್ಟ ಆಯಿತು. ಸೊ ಫುಲ್ ಕವರ್ ಆಗುತ್ತೆ, ನೋಸ್ ಮತ್ತು ಮೌತ್ ಎರಡೂ ಕೂಡ ಕವರ್ ಆಗುತ್ತೆ. ಸ್ಲಿಪ್ಪರ್ ಹಾಕೋಬಾ. ಸೊ ಹೊರಟಿದ್ದೀವಿ, ಅದೇ ಹೊರಗೆ. ಸೊ ಇವಾಗ ಶಿವಮೊಗ್ಗ ಎಂಟ್ರೆನ್ಸಲ್ಲಿ ಇದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಇಷ್ಟು ತನಕ ರಾಜಕುಮಾರ ಮೂವಿ ಸಾಂಗ್ಸ್ ಕೇಳ್ತಾ ಇದ್ದ, ಈಗ ಮೊಬೈಲ್ ಇಸ್ಕೊಂಡೆ. ಸೊ ಹಾಗೆ ದಾರಿಯಲ್ಲಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಈಗ ಎಂಟ್ರೆನ್ಸಲ್ಲಿ ಇದ್ದೀವಿ, ಹಾಸ್ಪಿಟಲ್ ಇಲ್ಲಿ ಹತ್ರದಲ್ಲೇ ಇದ್ದೀವಿ. ಸೊ ಈವ್ನಿಂಗ್ ಅಲ್ವಾ, ಸ್ವಲ್ಪ ಟ್ರಾಫಿಕ್ ಕೂಡ ಇದೆ ಈವ್ನಿಂಗ್ ಆಗಿರೋದ್ರಿಂದ. ಬಂತು ಬಟ್ ಪಾರ್ಕಿಂಗ್ ಜಾಗ ಇಲ್ಲ, ಬಿಕಾಸ್ ಹಾಸ್ಪಿಟಲ್ ಅಂದರೆ ಎರಡು ಮೂರು ಹಾಸ್ಪಿಟಲ್ಸ್ ಇದೆ. ಸೊ ಕ್ರೌಡ್ ತುಂಬ, ವೆಹಿಕಲ್ಸ್ ತುಂಬ ಇದೆ. ಸೊ ಅದಕ್ಕೆ ಮತ್ತೆ ಒಂದು ರೌಂಡ್ ಹೋಗ್ತಾ ಇದ್ದೀವಿ ಪಾರ್ಕಿಂಗ್ ಹುಡ್ಕಕ್ಕೆ. ಸೊ ಯಾಕೋ ಮಾರ್ನಿಂಗಿಂದ ಕುದಿಕೆ ತುಂಬ ನೋಯ್ತಿದೆ, ಡಿಮ್ಯಾಂಡ್ ಶುರುವಾಗಿದೆ. ಪಪ್ಪನ ಹತ್ರ ಕೇಳ್ತಾ ಇದ್ದಾನೆ, ನನ್ನ ಕರ್ಕೊಂಡು ಹೋಗೋದಿಲ್ಲ ತಗೊಳಕ್ ಅವ್ರ ಪಪ್ಪ ಅವನು ಹೋಗ್ಬಿಡ್ತಾರೆ ಗ್ಯಾಪ್ ಅಲ್ಲಿ, ಬಿಕಾಸ್ ನಾನು ಅದೆಲ್ಲ ಅಲೋ ಮಾಡೋದಿಲ್ಲ ಹೆಚ್ಚಿಗೆ ಅಂತ. ಮತ್ತೆ ಒಂದು ರೌಂಡ್ ಬಂದ್ವಿ, ಪಾರ್ಕಿಂಗ್ ಜಾಗನೇ ಇಲ್ಲ. ಸೊ ಈಗ ಬಂದ್ವಿ, ಹಾಸ್ಪಿಟಲ್ ಹತ್ರ ಇದೀವಿ. ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಿದ್ವಿ. ಸೊ ವಿಹಾನ್ ವಾಕ್ ಮಾಡ್ತೀವಿ, ಅದಕ್ಕೆ ಶೂ ಆಗ್ತಾ ಇದ್ದಾರೆ. ಸೊ ಅಲ್ಲಿ ಒಳಗಡೆ ಮೋಸ್ಟ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ, ಬಿಕಾಸ್ ಚಿಕ್ಕ ಜಸ್ಟ್ ಬಾರ್ನ್ ಬೇಬಿ ಅಲ್ವಾ. ಸೊ ವೀಡಿಯೋ ಫೋಟೋ ಎಲ್ಲ ಬೇಡ ಅಂತ. ಸೊ ತುಂಬ ಚಳಿಯಿದೆ, ಅದಕ್ಕೆ ನಾನು ಜಾಕೆಟ್ ಹಾಕೊಂಡ್ಬಂದ್ಬಿಟ್ಟಿದ್ದೀನಿ. ಮಾಸ್ಕ್ ಹಾಕ್ಕೊಂಡ್ರೆ ನೋ ಒಂಥರ, ಬಟ್ ಹಾಕಲೇಬೇಕು. ಓಕೆ ನೋಡಿ, ನಿಧಾನ. ಸೊ ವಾಕ್ ಮಾಡ್ಕೋತಾ ಹೋಗ್ತಾ ಇದ್ದಾನೆ. ಇರು ಚಿನ್ನ, ನಿಧಾನ. ಇಲ್ಲಿ ಅವ್ರ ಪಪ್ಪ ಹೋಗ್ತಾ ಇದ್ದಾರೆ. ಸೊ ಹಾಸ್ಪಿಟ್ಲ್ ಹತ್ರ ಎಂಟರ್ ಆದ್ವಿ. ಸೊ ಹಾಸ್ಪಿಟ್ಲ್ ಒಳಗಡೆ ಎಲ್ಲ ವೀಡಿಯೋ ಮಾಡೋಕ್ಕೆ ಪರ್ಮಿಷನ್ ಇರೋದಿಲ್ಲ. ಸೊ ಇದು ಏಂಜಲ್ಸ್ ಮ್ಯಾಕ್ಸ್ ಆಫ್ ದ ಏಂಜಲ್ಸ್ ಹಾಸ್ಪಿಟಲ್. ಸೊ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ಅವರು. ಸೊ ತುಂಬ ಫೆಸಿಲಿಟೀಸ್ ಎಲ್ಲ ತುಂಬಾ ಚೆನ್ನಾಗಿದೆ, ರೂಮ್ಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಎಸ್ಪೆಷಲಿ ತುಂಬಾ ಕ್ಲೀನ್ಸಿನೆಸ್ನ ಮೇಂಟೈನ್ ಮಾಡಿದ್ರು ಹಾಸ್ಪಿಟ್ಲಲ್ಲಿ. ಸೊ ಪಾಪ ನೋಡಿದ್ವಿ, ತುಂಬ ಖುಷಿ ಆಯಿತು, ಚಿಕ್ಕ ಮಗು ತುಂಬ ಖುಷಿ ಆಯಿತು, ಫೋಟೋ ತೆಗಿಯಕ್ಕಾಗಲಿಲ್ಲ. ಸೊ ವಿಹಾನ್ ತುಂಬ ಖುಷಿಯಿಂದ ಹೋಗೋ. ಸೊ ಸಂಡೇ ಆಗಿಂದ ಎಲ್ಲ ಸ್ಟಾಪು ಕ್ಲೋಸು. ಇವಾಗ ಮಾಸ್ಕ್ ತೆಗೆದೆ, ಬಿಕಾಸ್ ತುಂಬ ಹೊತ್ತಿನ ಮಾಸ್ಕ್ ವೇರ್ ಮಾಡಿದ್ದೆ. ಸೊ ಈಗ ಹೋಗಿದ್ದಾರೆ, ಅವನಿಗೇನೋ ಟ್ರೈನ್ ಬೇಕಂತೆ. ಅವನಿಗೊಂದು ಟ್ರೈನ್ ಹುಚ್ಚು, ಯಾವಾಗಲೂ ಟ್ರೈನ್ ನೋಡಿ. ಎಷ್ಟೇ ನಾವು ಮಾಸ್ಟರ್ಸ್ ನೋಡಿ ಹೊರಗಡೆ ಬಂದರೆ ಗಾಳಿಗೆ ಫುಲ್ ಕೆಂಪಾಗ್ಬಿಟ್ಟಿದೆ, ಆದರೂ ಮಾಸ್ಕ್ ಹಾಕ್ಕೋತೀವಿ. ಬಿಕಾಸ್ ಮಾಸ್ಕು ನಮಗೆ ಪ್ರೊಟೆಕ್ಷನ್ ನಮ್ಮ ಸ್ಕಿನ್ಗೆ ಇವಾಗ, ಬಿಕಾಸ್ ಹೊರಗಡೆ ಗಾಳಿ ತುಂಬಾ ಇದೆ ಧೂಳು ಜೊತೆಗೆ. ಸೊ ಅವರು ಶಾಪಿಂಗ್ ಮಾಡೋಕ್ಕೆ ಹೋಗಿದ್ದಾರೆ ಟಾಯ್ಸ್, ನನಗೆಲ್ಲ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಸೊ ಇವತ್ತಿನ ದಿನ ಫುಲ್ಲು ತಿರುಗಾಟನೇ, ಬೆಳಗ್ಗೆಯಿಂದನೂ ಇಳಿದಂಗೂ ಬರೀ ಓಡಾಡೋದೇ ಆಗಿದೆ. ಸೊ ನನಗೆ ನನ್ನ ಫೇವ್ರೆಟ್ ಪ್ರೋಗ್ರಾಮ್ ಇವತ್ತು ಝೀ ಕನ್ನಡದಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರದ್ದು ಕರುನಾಡ ರತ್ನ, ಭಾಳ ಮಿಸ್ ಮಾಡ್ಕೊತಿದ್ದೀನಿ ಅದನ್ನು. ನೋಡಬೇಕಂತ ಒಂದು ವೀಕಿಂದ ವೆಯ್ಟ್ ಮಾಡ್ತಾ ಇದ್ದೆ, ಬಟ್ ಏನೇ ಟೈಮ್ ಕ್ಯಾಚ್ ಮಾಡೋಕ್ಕಾಗಲಿಲ್ಲ. 7:30 ನನ್ನ ಮನೇಲಿ ಇರಬೇಕು ಅಂತ ಎಷ್ಟು ಅಂದ್ಕೊಂಡಿದ್ದೆ, ಆಗಲಿಲ್ಲ. ಇಲ್ಲೇ 7:30 ಆಗಿದೆ ಆಲ್ರೆಡಿ. ಸೊ ಫೈನಲಿ ಮನೆ ಕಡೆ ಹೊರಟ್ವಿ. ಸೊ 7:45 ಆಗಿತ್ತು ನಾವು ಶಿವಮೊಗ್ಗ ಬಿಟ್ಟಾಗ. ಇಲ್ಲಿಂದ 1 hour journey ನಮ್ಮ ಊರು.
ಸೊ ಇವತ್ತಿನ ವ್ಲಾಗ್ ಹೇಗಿತ್ತಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಒಂದು ಕಮೆಂಟ್ಗೆ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ಹಾಗೆ ನನ್ನ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನನ್ನ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನೀವು ಒಂದು ಸಲ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಸೊ ನೀವು ತಕ್ಷಣ ವೀಡಿಯೋ ನೋಡ್ಬೋದು. ಸೊ ಆದಷ್ಟು ಬೇಗ ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಆಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಸ್ಟೇ ಹೆಲ್ದಿ, ಸ್ಟೇ ಹ್ಯಾಪಿ ಆ್ಯಂಡ್ ಸ್ಪ್ರೆಡ್ ಹ್ಯಾಪಿನೆಸ್. ಬಾಯ್.